ವಿಮೋಚನ ಕಾಂಡ ಅಧ್ಯಾಯ ಎಂಟು ಕಪ್ಪೆಗಳಿಂದ ಬಾಧೆಯುಂಟಾದದ್ದು ತರುವಾಯ ಯಹೋವನು ಮೋಷೆಗೆ ಎಂತೆಂದನು ನೀನು ಫರೋಹನ ಬಳಿಗೆ ಹೋಗಿ ಹೀಗನ್ನಬೇಕು ಯಹೋವನು ಆಜ್ಞಾಪಿಸುವುದೇನೆಂದರೆ ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು ಅಪ್ಪಣೆ ಕೊಡದೆ ಹೋದರೆ ನಾನು ನಿನ್ನ ದೇಶಕ್ಕೆಲ್ಲ ಕಪ್ಪೆಗಳಿಂದ ಉಪದ್ರವ ಕೊಡುವೆನು ನೈಲ್ ನದಿಯಲ್ಲಿ ಕಪ್ಪೆಗಳು ಅಸಂಖ್ಯವಾಗಿ ಹುಟ್ಟುವವು ಅವು ಹೊರಟು ಬಂದು ನಿನ್ನ ಅರಮನೆಯಲ್ಲಿಯೂ ಮಲಗುವ ಕೋಣೆಯಲ್ಲಿಯೂ ಮಂಚದ ಮೇಲೆಯೂ ಬರುವುದಲ್ಲದೆ ನಿನ್ನ ಪರಿವಾರದವರ ಮನೆಗಳಲ್ಲಿಯೂ ನಿನ್ನ ಪ್ರಜೆಗಳ ಮೇಲೆಯೂ ಒಲೆಗಳಲ್ಲಿಯೂ ಹಿಟ್ಟುನಾದುವ ಕೊಣವಿಗೆಗಳಲ್ಲಿಯೂ ಬರುವವು ನಿನ್ನ ಮೇಲೆಯೂ ನಿನ್ನ ಪ್ರಜೆಗಳ ಮೇಲೆಯೂ ಪರಿವಾರದವರ ಮೇಲೆಯೂ ಕಪ್ಪೆಗಳು ಹರಡಿಕೊಳ್ಳುವವು ಯಹೋವನು ಮೋಶೆಯ ಸಂಗಡ ಮಾತಾಡಿ ನೀನು ಆರೋನನಿಗೆ ನೀನು ಕೋಲನ್ನು ಹಿಡಿದುಕೊಂಡು ಹೊಳೆ ಕಾಲುವೆ ಕೆರೆ ಇವುಗಳ ಮೇಲೆ ಕೈ ಚಾಚು ಆಗ ಐಗುಪ್ತ ದೇಶದ ಮೇಲೆಲ್ಲ ಕಪ್ಪೆಗಳು ಬರುವವು ಎಂದು ಹೇಳಬೇಕು ಅಂದನು ಆರೋನನು ಐಗುಪ್ತ ದೇಶದಲ್ಲಿ ನೀರಿರುವ ಎಲ್ಲಾ ಸ್ಥಳಗಳ ಮೇಲೆ ಕೈ ಚಾಚಲು ಕಪ್ಪೆಗಳು ಹೊರಟು ಬಂದು ದೇಶವನ್ನೆಲ್ಲಾ ಮುಚ್ಚಿಕೊಂಡವು ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಹಾಗೆಯೇ ಮಾಡಿ ಐಗುಪ್ತ ದೇಶದ ಮೇಲೆ ಕಪ್ಪೆಗಳನ್ನು ಬರಮಾಡಿದರು ಆಗ ಫರೋಹನು ಮೋಷೆ ಆರೋನರನ್ನು ಕರೆಸಿ ನೀವು ಯಹೋವನನ್ನು ಬೇಡಿಕೊಂಡು ಈ ಕಪ್ಪೆಗಳನ್ನು ನನ್ನ ಬಳಿಯಿಂದಲೂ ನನ್ನ ಪ್ರಜೆಗಳ ಬಳಿಯಿಂದಲೂ ತೊಲಗಿಸಬೇಕು ಹಾಗೆ ಮಾಡಿದರೆ ನಿಮ್ಮ ಜನರು ಯಹೋವನಿಗೋಸ್ಕರ ಯಜ್ಞೆ ಮಾಡುವಂತೆ ಅವರಿಗೆ ನಾನು ಅಪ್ಪಣೆ ಕೊಡುವೆನು ಅಂದನು ಮೋಷೆ ಘನಚಿತ್ತಕ್ಕೆ ತೋರಿದಂತೆ ನೀನೇ ಅದಕ್ಕೊಂದು ಕಾಲವನ್ನು ನೇಮಿಸಬೇಕು ಈ ಕಪ್ಪೆಗಳು ಯಾವಾಗ ನಿನ್ನ ಬಳಿಯಿಂದಲೂ ನಿನ್ನ ಮನೆಗಳಿಂದಲೂ ತೊಲಗಿ ನದಿಯಲ್ಲಿ ಮಾತ್ರ ಉಳಿಯುವಂತೆ ನಾನು ನಿನಗೋಸ್ಕರವೂ ನಿನ್ನ ಪ್ರಜಾಪರಿವಾರದವರಿಗೋಸ್ಕರವೂ ಬೇಡಿಕೊಳ್ಳಲಿ ಎಂದು ಫರೋಹನನನ್ನು ಕೇಳಲು ಅವನು ನಾಳೆ ಅಂದನು ಅದಕ್ಕೆ ಮೋಷೆ ನಿನ್ನ ಮಾತಿನ ಪ್ರಕಾರವೇ ಆಗುವುದು ಕಪ್ಪೆಗಳು ನಿನ್ನನ್ನು ನಿನ್ನ ಮನೆಗಳನ್ನೂ ನಿನ್ನ ಪ್ರಜಾಪರಿವಾರದವರನ್ನೂ ಬಿಟ್ಟು ನದಿಯಲ್ಲಿ ಮಾತ್ರ ಇರುವವು ಇದರಿಂದ ನಮ್ಮ ದೇವರಾಗಿರುವ ಯಹೋವನಿಗೆ ಸಮಾನರು ಬೇರೆ ಯಾರೂ ಇಲ್ಲವೆಂದು ತಿಳಿದುಕೊಳ್ಳುವಿ ಅಂದನು ಆರೋಣರು ಫರೋಹನ ಬಳಿಯಿಂದ ಹೊರಟು ಹೋದಾಗ ಮೋಷೆ ಯಹೋವನಿಗೆ ನೀನು ಫರೋಹನ ಮೇಲೆ ಬರಮಾಡಿರುವ ಕಪ್ಪೆಗಳನ್ನು ತೊಲಗಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಂಡನು ಯಹೋವನು ಮೋಶೆಯ ಮಾತಿನ ಪ್ರಕಾರ ಮಾಡಿದನು ಮನೆಗಳಲ್ಲಿಯೂ ಅಂಗಳಗಳಲ್ಲಿಯೂ ಬೈಲಿನಲ್ಲಿಯೂ ಇದ್ದ ಕಪ್ಪೆಗಳು ಸತ್ತು ಹೋದವು ಜನರು ಅವುಗಳನ್ನು ರಾಶಿ ರಾಶಿಯಾಗಿ ಕೂಡಿಸಲು ದೇಶದಲ್ಲೆಲ್ಲ ದುರ್ವಾಸನೆ ತುಂಬಿತು ಆದರೆ ಫರೋಹನು ಉಪಶಮನವಾಯಿತೆಂದು ತಿಳಿದಾಗ ತನ್ನ ಹೃದಯವನ್ನು ಮೊಂಡು ಮಾಡಿಕೊಂಡನು ಯಹೋವನು ಹೇಳಿದ್ದಂತೆಯೇ ಅವನು ಅವರ ಮಾತನ್ನು ಕೇಳದೆ ಹೋದನು ಹೇನು ಮುಂತಾದ ಹುಳಗಳ ಕಾಟ ಉಂಟಾದದ್ದು ತರುವಾಯ ಯಹೋವನು ಮೋಷೆಯ ಸಂಗಡ ಮಾತಾಡಿ ನೀನು ಆರೋ ನನಗೆ ನಿನ್ನ ಕೋಲನ್ನು ಚಾಚಿ ಭೂಮಿಯ ಧೂಳನ್ನು ಹೊಡೆ ಹೊಡೆಯಲು ಐಗುಪ್ತ ದೇಶದಲ್ಲೆಲ್ಲ ಧೂಳು ಹೇನುಗಳಾಗುವುದು ಎಂದು ಹೇಳು ಅಂದನು ಅವರು ಹಾಗೆಯೇ ಮಾಡಿದರು ಆರೋನನು ಕೋಲನ್ನು ಹಿಡುಕೊಂಡು ಕೈಚಾಚಿ ಭೂಮಿಯ ಧೂಳನ್ನು ಹೊಡೆಯಲು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಹೇನುಗಳು ಬಂದವು ಐಗುಪ್ತ ದೇಶದಲ್ಲೆಲ್ಲ ಭೂಮಿಯಲ್ಲಿರುವ ಧೂಳು ಹೇನುಗಳಾಯಿತು ಜೋಯಿಸರು ತಮ್ಮ ಗುಪ್ತ ವಿದ್ಯೆಯಿಂದ ಹಾಗೆಯೇ ಹೇನುಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದಾಗ್ಯೂ ಆಗದೆ ಹೋಯಿತು ಆ ಹೇನುಗಳು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಇದ್ದವು ಆಗ ಆ ಜೋಯಿಸರು ಇದು ದೇವರ ಕೈಕೆಲಸವೇ ಸರಿ ಎಂದು ಫರೋಹನಿಗೆ ಹೇಳಿದರು ಆದರೂ ಫರೋಹನ ಹೃದಯವು ಕಠಿಣವಾಗಿತ್ತು ಯಹೋವನು ಮೋಷೆಗೆ ಮುಂತಿಳಿಸಿದಂತೆಯೇ ಅವನು ಅವರ ಮಾತನ್ನು ಕೇಳದೆ ಹೋದನು ತರುವಾಯ ಯಹೋವನು ಮೋಷೆಗೆ ನೀನು ಬೆಳಿಗ್ಗೆ ಎದ್ದು ಫರೋಹನ ಮುಂದೆ ನಿಂತುಕೋ ಅವನು ನದಿಗೆ ಹೋಗುತ್ತಾನಲ್ಲ ನೀನು ಅವನಿಗೆ ಹೀಗನ್ನಬೇಕು ಯಹೋವನು ಆಜ್ಞಾಪಿಸುವುದೇನೆಂದರೆ ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು ಅಪ್ಪಣೆ ಕೊಡದೆ ಹೋದರೆ ನಾನು ನಿನಗೂ ನಿನ್ನ ಪ್ರಜಾಪರಿವಾರದವರಿಗೂ ನಿನ್ನ ಮನೆಗಳಿಗೂ ವಿಷದ ಹುಳಗಳ ಕಾಟ ಉಂಟಾಗುವಂತೆ ಮಾಡುವೆನು ಐಗುಪ್ತರ ಮನೆಗಳಲ್ಲಿಯೂ ಅವರು ಇರುವ ಎಲ್ಲಾ ಭೂಮಿಯಲ್ಲಿಯೂ ಆ ಹುಳಗಳು ತುಂಬಿಕೊಳ್ಳುವವು ಆದರೆ ನನ್ನನ್ನೇ ಭೂಲೋಕದಲ್ಲಿ ಆಳುವ ಯಹೋವನು ಎಂದು ನೀನು ತಿಳುಕೊಳ್ಳುವಂತೆ ನಾನು ಆ ದಿನದಲ್ಲಿ ನನ್ನ ಜನರು ವಾಸವಾಗಿರುವ ಗೋಷೆನ್ ಸೀಮೆಯನ್ನು ವಿಶೇಷಿಸುವೆನು ಅಲ್ಲಿ ಆ ಕಾಟವಿರುವುದಿಲ್ಲ ನನ್ನ ಜನಕ್ಕೂ ನಿನ್ನ ಜನಕ್ಕೂ ವ್ಯತ್ಯಾಸ ಮಾಡುವೆನು ನಾಳೆಯೇ ಈ ಕಾರ್ಯ ಉಂಟಾಗುವುದು ಅಣ್ಣ ಬೇಕೆಂದು ಹೇಳಿದನು ಯಹೋವನು ಹಾಗೆಯೇ ಮಾಡಿದನು ವಿಷದ ಹುಳಗಳು ಫರೋಹನ ಅರಮನೆಯಲ್ಲಿಯೂ ಅವನ ಪರಿವಾರದವರ ಮನೆಗಳಲ್ಲಿಯೂ ಸಮಸ್ತ ಐಗುಪ್ತ ದೇಶದಲ್ಲಿಯೂ ವಿಪರೀತವಾಗಿ ತುಂಬಿಕೊಂಡವು ಅವುಗಳಿಂದ ದೇಶವು ಹಾಳಾಯಿತು ಆಗ ಫರೋಹನು ಮೋಷೆ ಆರೋಣರನ್ನು ಕರೆಸಿ ನೀವು ಹೋಗಿ ಈ ದೇಶದೊಳಗೆ ನಿಮ್ಮ ದೇವರಿಗೆ ಯಜ್ಞ ಮಾಡಬಹುದು ಅಂದನು ಆದರೆ ಮೋಷೆ ಹಾಗೆ ಮಾಡುವುದು ಯುಕ್ತವಲ್ಲ ನಮ್ಮ ದೇವರಾದ ಯಹೋವನಿಗೆ ನಾವು ಯಜ್ಞದಲ್ಲಿ ಕೊಡುವ ಆಹುತಿ ಐಗುಪ್ತರಿಗೆ ನಿಷೇಧ ನಿಷಿದ್ಧವೆಂದು ಐಗುಪ್ತರು ತಿಳುಕೊಂಡಿರುವ ಆಹುತಿಯನ್ನು ನಾವು ಅವರ ಕಣ್ಣಿನ ಮುಂದೆ ಮಾಡಿದರೆ ಅವರು ನಮ್ಮನ್ನು ಕೊಲ್ಲುವುದಕ್ಕೆ ಕಲ್ಲೆಸೆಯುವವರಲ್ಲವೇ ನಾವು ಅರಣ್ಯದಲ್ಲಿ ಮೂರು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯಹೋವನು ಆಜ್ಞಾಪಿಸಿರುವ ಪ್ರಕಾರ ಯಜ್ಞ ಮಾಡಬೇಕು ಅಂದನು ಅದಕ್ಕೆ ಫರೋಹನು ಒಳ್ಳೆಯದು ಅರಣ್ಯದಲ್ಲಿ ನಿಮ್ಮ ದೇವರಾದ ಯಹೋವನಿಗೆ ಯಜ್ಞ ಮಾಡುವಂತೆ ನಿಮಗೆ ಅಪ್ಪಣೆ ಕೊಡುತ್ತೇನೆ ಆದರೆ ದೂರ ಹೋಗಕೂಡದು ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂದನು ಅದಕ್ಕೆ ಮೋಷೆ ನಾನು ನಿನ್ನ ಬಳಿಯಿಂದ ಹೊರಟಾಗ ಫರೋಹನಾದ ನಿನಗೂ ನಿನ್ನ ಪ್ರಜಾಪರಿವಾರದವರಿಗೂ ಹುಳಗಳ ಬಾಧೆಯು ನಾಳೆಯಿಂದ ಇರಬಾರದೆಂಬುದಾಗಿ ಯಹೋವನಿಗೆ ಪ್ರಾರ್ಥನೆ ಮಾಡುವೆನು ಆದರೆ ಯಹೋವನಿಗೆ ಯಜ್ಞ ಮಾಡಲಿಕ್ಕೆ ನೀನು ಜನರಿಗೆ ಅಪ್ಪಣೆ ಕೊಡದೆ ಇನ್ನು ಮುಂದೆ ವಂಚನೆ ಮಾಡಬಾರದು ಅಂದನು ಮೋಶೆಯು ಫರೋಹನ ಬಳಿಯಿಂದ ಹೊರಟು ಯಹೋವನಿಗೆ ಪ್ರಾರ್ಥನೆ ಮಾಡಲು ಅವನ ಪ್ರಾರ್ಥನೆಯ ಮೇರೆಗೆ ಯಹೋವನು ಮಾಡಿದನು ಆ ಹುಳಗಳೆಲ್ಲ ಫರೋಹನ ಬಳಿಯಿಂದಲೂ ಅವನ ಪ್ರಜಾಪರಿವಾರದವರ ಬಳಿಯಿಂದಲೂ ಹೋದವು ಒಂದೂ ಉಳಿಯಲಿಲ್ಲ ಆದರೂ ಫರೋಹನು ಆಗಲೂ ತನ್ನ ಹೃದಯವನ್ನು ಮೊಂಡುಮಾಡಿಕೊಂಡು ಜನರಿಗೆ ಅಪ್ಪನೆ ಕೊಡದೆ ಹೋದನು ಈ ವಿಡಿಯೋಗಳಿಂದ ತುಂಬಾ ಫೋನ್ ಪಡ್ತಿದ್ದೀರಾ ತಿಳಿಸ್ತಾರೆ ಆದ್ರೆ ವಿಡಿಯೋ ಚೆನ್ನಾಗಿದೆ ಅಂತೇಳಿ ಹಾಗೆ ಆಫ್ ಮಾಡಬೇಡಿ ಎಲ್ಲ ಸಬ್ಸ್ಕ್ರೈಬ್ ಬಟನ್ ಓದ್ತೀರಿ ಆಗ ಮುಂದೆ ಬರತಕ್ಕಂಥ ಹೊಸ ಹೊಸ ವಿಡಿಯೋ ಕಾರ್ಯಕ್ರಮಗಳು ನಿಮ್ಮ ಮೊಬೈಲ್ ಅಲ್ಲಿ ನಿಮಗೆ ಅದು ನೋಟಿಫಿಕೇಶನ್ ಬರುತ್ತೆ ಅದರ ಆಶ್ವಾದ ಪಡೆಯಿರಿ ಮತ್ತೆ ಇದು ನೀವು ಹೊಂದಿದ ಈ ಒಂದು ಆಶೀರ್ವಾದದ ವಿಡಿಯೋಗಳನ್ನು ಅನೇಕರಿಗೆ ಅಂಡ್ ಪೇಸ್ಟ್ ಮಾಡಿ ಅದನ್ನ ಇನ್ನೊಬ್ಬರಿಗೆ ಕಳಿಸ್ಕೊಡಿ ದೇವರ ಆಶೀರ್ವಾದ ಪಡೀರಿ ಗುಡ್ ಬಾಯ್